ನಮಸ್ಕಾರ, ನೀವು ನೋಡ್ತಾ ಇದ್ದೀರ ಸ್ಕೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆಯುವಂಥ ಒಂದು ಮ್ಯಾಚ್ಗಳ ಬಗ್ಗೆ ಟೀಮ್ ಪ್ರಿಡಕ್ಷನ್ ಮಾಡ್ತಾ ಹೋಗೋಣ. ಅದೇ ರೀತಿ ಒಂದು ಮ್ಯಾಚ್ ಅನಾಲಿಸಿಸನ್ನು, ಯಾವ ಒಂದು ಫ್ಯಾಂಟಸಿ ಟೀಮ್ನ ಯಾವ ರೀತಿ ಒಂದು ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಡೆಯುವಂಥ ಮ್ಯಾಚ್ಗಳು ಯಾವ್ಯಾವ ಅಂತಂದರೆ, ಲಕ್ನೋ ಸೂಪರ್ ಜಾಯಿಂಟ್ಸ್, ದಿಲ್ಲಿ ಕ್ಯಾಪಿಟಲ್ಸ್. ಸೊ ಈ ಎರಡರ ಮಧ್ಯೆ ಒಂದು ಒಂದು ಮ್ಯಾಚ್ ನಡೀತಿದೆ. ಸೊ ಈ ಒಂದು ಎರಡರ ಟೀಮಿನ ಮಧ್ಯೆ ಒಂದು ಒಂದು ಟೀಮನ್ನು ಯಾವ ರೀತಿ ಮಾಡೋದು, ಒಂದು ಮೈ ಲೆವೆನ್ ಸರ್ಕಲ್ ಆಗಿರ್ಬೋದು, ಡ್ರೀಮ್ ಲೆವೆನ್ ಸರ್ಕಲ್ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಪ್ರೆಡಿಕ್ಷನ್, ಒಂದು ಪಿಚ್ ರಿಪೋರ್ಟ್, ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಪೂರ್ತಿಯಾಗಿ ನೋಡಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿ, ಅದಷ್ಟು ಒಂದು ಇಂದು ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ, ರಿಲೇಟಿವ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಒಂದು ಮ್ಯಾಚ್ ಬಂದುಬಿಟ್ಟು ಈ ಒಂದು ಲಕ್ನೋ ಸೂಪರ್ ಜಾಯಿಂಟ್ಸ್ ಅದ್ರ ಜೊತೆ ಒಂದು ದಿಲ್ಲಿ ಟೈಪ್ರೇಸ್ ನೋಡಿರುವಂಥ ಒಂದು ಮ್ಯಾಚ್ ಬಂದುಬಿಟ್ಟು 15th ಮ್ಯಾಚ್ ಆಗಿದೆ. ಇದು ಸ್ಟಾರ್ಟ್ ಆಗೋದು 7:30 PM. ಮತ್ತು ಈ ಒಂದು ಸ್ಟೇಡಿಯಮ್ಮನ್ನು ನೋಡಿದಾಗ ಡಿ ವೈ ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿ ಒಂದು ಸ್ಟೇಡಿಯಮ್ಮಲ್ಲಿ ಈ ಒಂದು ಮ್ಯಾಚ್ ನಡೀತಾ ಇದೆ. ಮತ್ತು ಈ ಒಂದು ಪಿಚ್ ರಿಪೋರ್ಟನ್ನು ನೋಡಿದಾಗ ನಾವು ಈ ಒಂದು ಲಾಸ್ಟ್ ಒಂದು 3 ಮ್ಯಾಚಸ್ಸನ್ನು ನೋಡಿದಾಗ ಫಸ್ಟ್ ಇನ್ನಿಂಗ್ಸು, ಸೆಕೆಂಡ್ ಇನ್ನಿಂಗ್ಸು, ಫಸ್ಟ್ ಇನ್ನಿಂಗ್ಸಲ್ಲಿ 705 ನೋಡಿದ್ದಾರೆ ಬೆಂಗಳೂರು, ಸೈಡ್ ವಿಕೆಟು ಕಳ್ಕೊಂಡಿದ್ದಾರೆ. ಮತ್ತು ಅದೇ ರೀತಿ ಒಂದು ಪಂಜಾಬ್ ತೆಗೆದುಕೊಂಡಾಗ ಸೆಕೆಂಡ್ ಇನ್ನಿಂಗ್ಸಲ್ಲಿ 208 ಹೊಡೆದಾರೆ, 5 ವಿಕೆಟನ್ನು ಕಳೆದುಕೊಂಡಿದ್ದಾರೆ. ಅದೇ ರೀತಿ ಬೆಂಗಳೂರಿನ ಮತ್ತೊಂದು ಮ್ಯಾಚಲ್ಲಿ ನೋಡಿದಾಗ ಫಸ್ಟ್ ಇನ್ನಿಂಗ್ಸಲ್ಲಿ 132 ರನ್ನಿಗೆ 7 ವಿಕೆಟ್ ಕಳ್ಕೊಂಡಿದ್ದಾರೆ. ಮತ್ತು KKR ನೋಡಿದಾಗ 128 ರನ್ನಿಗೆ 10 ವಿಕೆಟ್ ಹೋಗಿದ್ದಾವೆ. ಮತ್ತು ರಾಜಸ್ಥಾನ್ ರಾಯಲ್ಸ್ ನೋಡಿದಾಗ 193 8 ವಿಕೆಟು. ಸೊ ಮುಂಬೈ ಇಂಡಿಯನ್ಸ್ ನೋಡಿದಾಗ ಒಂದು 128. ಸೊ ಈ ಒಂದು ಇನ್ನಿಂಗ್ಸಿನ ಒಂದು ಓವರಾಲ್ ಮ್ಯಾಚಸ್ಸನ್ನು ನೋಡಿದಾಗ, ಸೊ ಈ ಒಂದು ಪಿಚ್ ರಿಪೋರ್ಟ್ ಬಂದಾಗ ಏನಾಗುತ್ತೆ, ಬ್ಯಾಲೆನ್ಸರ್ ಆಗುತ್ತೆ. ಈ ಕಡೆ ರನ್ಸು ಬರ್ತಿದ್ದವು, ಈ ಕಡೆ ವಿಕೆಟ್ಸು ಹೋಗ್ತಿದ್ದಾವೆ. ಸೊ ಬೆಸ್ಟ್ ಅಂತಂದರೆ ಈ ಒಂದು ಪಿಚ್ ಏನಂತಂದರೆ ಒಂದು ಬ್ಯಾಲೆನ್ಸ್ಡ್ ಪಿಚ್ ಆಗಿದೆ. ಈ ಕಡೆ ಬ್ಯಾಟಿಂಗೂ ರನ್ಸು ಸ್ಕೋರ್ ಆಗೇ ಬರ್ತಾವೆ ಮತ್ತು ವಿಕೆಟ್ಸ್ ಕೂಡ ಆಗೇ ಹೋಗ್ತಾವೆ. ಅದೇ ರೀತಿ ಒಂದು ಎವರೇಜ್ ಸ್ಕೋರನ್ನು ನೋಡಿದಾಗ ನಮಗೆ ಒಂದು 147 ಎವರೇಜ್ ಸ್ಕೋರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಫಸ್ಟ್ ಇನ್ನಿಂಗ್ ಸ್ಕೋರ್ ನೋಡಿದಾಗ 148. ಇನ್ ಕೇಸ್ ನೀವೇನಾದರೂ ಒಂದು ಬ್ಯಾಟಿಂಗ್ ಬೌಲಿಂಗ್ ಫಸ್ಟ್ ಅಂತ ತೊಗೊಂಡ್ರೆ ವಿನ್ ಆಗೋ ಚಾನ್ಸಸ್ 80% ಇದೆ. ಸೊ ಬ್ಯಾಟಿಂಗ್ ಬೌಲಿಂಗ್ ತೊ ವಿನ್ ಆಗೋ ಚಾನ್ಸಸ್ ಕೂಡ 80% ಇದೆ. ಇವಾಗ ಒಂದು ಒಂದು ಸ್ಕೋರ್ ಬೋರ್ಡನ್ನು ನೋಡೋಣ. ಸ್ಕೋರ್ ಬೋರ್ಡ್ ನೋಡಿದಾಗ, ಸೊ ಇಲ್ಲಿವರೆಗೆ ಒಂದು IPL ಮ್ಯಾಚಸ್ 2022 ಸ್ಟಾರ್ಟ್ ಆದಂಗಿಂದೆ. ಸೊ ಫಸ್ಟ್ ಸೆಕೆಂಡ್ ಟಾಪ್ 5 ಒಂದು ಟೀಮನ್ನು ನೋಡ್ತಾ ಹೋಗೋಣ. ಫಸ್ಟ್ ಇರೋದು ಒಂದು ಕೋಲ್ಕತ್ತಾ ಟೀಮು. ಸೊ ಇದುವರೆಗೆ 4 ಮ್ಯಾಚ್ ಆಡಿದೆ, ಅದರಲ್ಲಿ 3 ವಿನ್ ಆಗಿದೆ, 1 ಸೋತಿದೆ. ಅದು ಫಸ್ಟ್ 6 ಪಾಯಿಂಟ್ಸ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ರಾಜಸ್ಥಾನ್ ರಾಯಲು, 3 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚ್ ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿದ್ದಾರೆ. ಅದೇ ರೀತಿ ಗುಜರಾತ್ ಟೈಟನ್ಸನ್ನು ನೋಡಿದಾದ್ರೆ 2 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚು ಗೆದ್ದಿದ್ದಾರೆ, 1 ಸೋತಿಲ್ಲ. ಪಂಜಾಬ್ ಕಿಂಗ್ಸ್ ನೋಡೋದಾದರೆ ಒಂದು 3 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚು ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿದ್ದಾರೆ. ಅದೇ ರೀತಿ ಒಂದು ಲಕ್ನೋ ಸೂಪರ್ ಜಾಯಿಂಟ್ಸ್ ನೋಡಿದಾದ್ರೆ 3 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚು ಗೆದ್ದಿದ್ದಾರೆ, 1 ಮ್ಯಾಚು ಸೋತಿದ್ದಾರೆ. ಸೊ ಈ ಒಂದು ಇದಿಷ್ಟು ಈ ಒಂದು ಸ್ಕೋರ್ ಬೋರ್ಡು. ಸೊ ಈ ಒಂದು ಇವತ್ತಿನವರೆಗೆ ಒಂದು ಮ್ಯಾಚ್ ನಡೆಯುವಂಥ ಒಂದು ಟಾಪ್ 5 ಟೀಮ್ಸ್ ಅಂತ ಹೇಳ್ತೀನಿ. ಮತ್ತು ಒಂದು ಟೀಮ್ ಕಂಪ್ಯಾರಿಸನ್ ಮಾಡೋದಾದ್ರೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಮತ್ತು ದಿಲ್ಲಿ ಕ್ಯಾಪಿಟಲ್ಸ್ ಅಂದರೆ, ಸೊ ಒಂದು ಲಕ್ನೋ ಸೂಪರ್ ಜಾಯಿಂಟ್ಸನ್ನು ನೋಡಿದಾಗ ಒಂದು ಮ್ಯಾಚ್ 3 ಮ್ಯಾಚ್ ಆಡಲಾಗಿದೆ, ಅದರಲ್ಲಿ 2 ವಿನ್ ಆಗಿದ್ದಾರೆ, 1 ಸೋತಿದ್ದಾರೆ, ಪಾಯಿಂಟ್ಸ್ 4 ಗಳಿಸ್ಕೊಂಡಿದ್ದಾರೆ. ಅದೇ ರೀತಿ ದಿಲ್ಲಿ ಕ್ಯಾಪಿಟಲ್ಸ್ ಕೂಡ ನೋಡಿದಾದ್ರೆ ಮ್ಯಾಚ್ 7 ಆಡಿದಾರೆ, 1 ವಿನ್ ಆಗಿದ್ದಾರೆ, 1 ಸೋತಿದ್ದಾರೆ, 7 ಕೂಡ ಪಾಯಿಂಟ್ಸನ್ನು ಕಳಿಸ್ಕೊಂಡಿದ್ದಾರೆ. ಮತ್ತು ಪ್ಲೇಯಿಂಗ್ 11 ಒಂದು ಯಾರೆಲ್ಲ ಒಂದು 11 ಜನ ಯಾರೆಲ್ಲ ಆಡ್ತಾರೆ ಅಂತ ನೋಡೋಣ. ಪ್ಲೇಯಿಂಗ್ 11 ಲಕ್ನೋ ಸೂಪರ್ ಜಾಯಿಂಟ್ಸಲ್ಲಿ ನೋಡೋದಾದ್ರೆ ಒಂದು ಡಿಕಾಕ್ ಆಡ್ತಾರೆ, ರಾಹುಲ್ ಪಾಂಡೆ, ದೀಪಕ್ ಹೂಡ, ಕೃಣಾಲ್ ಪಾಂಡೆ, ಬದೋನಿ, ಜೇಸನ್ ಓಲ್ಡರ್, ಲೆವಿಸ್ ಟೈ, ಅವಿಶ್ ಖಾನ್, ರವಿ ಬಿಷ್ಣು. ಸೊ ಇದಿಷ್ಟು ಪ್ಲೇಯರ್ ಒಂದು ಪ್ಲೇಯಿಂಗ್ 11 ಆಡೋ ಚಾನ್ಸಸ್ ಇದೆ. ಮತ್ತು ಒಂದು ದಿಲ್ಲಿ ಕ್ಯಾಪಿಟಲ್ಸನ್ನು ನೋಡಿದಾಗ ಒಂದು ಪೃಥ್ವಿ ಶಾ, ಸೈಫ್ ಅರ್ಟ್, ರಿಷಭ್ ಪಂತ್, ಸಿಂಗ್, ಅಶ್ವಿನ್ ಹೆಬ್ಬಾರ್, ಸೊ ರಾಮನ್ ಪೊವೆಲ್, ಸ್ವಾಕ್ಸರ್ ಪಟೇಲ್, ಠಾಕೂರ್, ಲಲಿತಾ ಯಾದವ್, ಕೆ ಯಾದವ್, ಕೆ ಅಹಮ್ಮದ್. ಸೊ ಇದಿಷ್ಟು ಈ ಒಂದು ದಿಲ್ಲಿ ಕ್ಯಾಪಿಟಲ್ಸಲ್ಲಿ ಪ್ಲೇಯಿಂಗ್ 11 ಆಡೋ ಒಂದು ಪ್ಲೇಯರ್ಸ್ಗಳಾಗಿದ್ದಾರೆ. ಅದೇ ರೀತಿ ಒಂದು ಫ್ಯಾಂಟಸಿ ಟೀಮನ್ನು ನೋಡ್ತಾ ಹೋದಂಗೆಲ್ಲ, ನೀವು ಫ್ಯಾಂಟಸಿ ಟೀಮನ್ನು ಯಾರೆಲ್ಲ ಆಡ್ತಾರೆ ಅಂತ ನೋಡ್ಕೊಂಡು ಹೋದಂಗೆಲ್ಲ, ಸೊ ಮೊದಲಿಗೆ ವಿಕೆಟ್ ಕೀಪರ್ನಾಗಿ ನೀವೆಲ್ಲ ಸೆಲೆಕ್ಟ್ ಮಾಡ್ಕೋಬೋದು ಅಂತಂದರೆ, ಸೊ ರಾಹುಲನ್ನು ಸೆಲೆಕ್ಟ್ ಮಾಡ್ಕೋಬೋದು, ಡಿಕಾಕನ್ನು, ಸೇಫ್ ಅರ್ಟನ್ನು, ಪಂತನ್ನು, ಇಷ್ಟು 4 ಜನ ಇರ್ತಾರೆ. ಸೊ 4 ಜನ ನೀವು ಒಂದು ವಿಕೆಟ್ ಕೀಪರಾಗಿ ನಿಮ್ಮೊಂದು ಟೀಮನ್ನು ಟೀಮಲ್ಲಿ ಸೇರಿಸ್ಕೊಳ್ಬೋದು.
ಸೊ ಅದೇ ರೀತಿ ಬ್ಯಾಟಿಂಗ್ ಸೆಷನಲ್ಲಿ ನೋಡಿದ್ರೆ ಒಂದು ಪೃಥ್ವಿ ಶಾ ಆದರೆ ಎಂ ಸಿಂಗ್ ಪೊವೆಲ್ ಲೆವಿಸ್ ಪಾಂಡೆ ಸೊ ಈ ಒಂದು 5 ಜನ ನಿಮ್ಮೊಂದು ಬ್ಯಾಟಿಂಗ್ ಸೆಕ್ಷನಲ್ಲಿ ಈ ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ಒಂದು ಆಲ್ರೌಂಡರ್ಗಳನ್ನು ನೋಡಿದಾಗ ಒಂದು ಯಾದವನ ಸೊ ಯಾದವ್ ಪಾಟೀಲ್ ಹೂಡಾ ಪಾಂಡೆ ಹೋಡ್ರ ಸೊ ಇಷ್ಟು ಒಂದು ಪ್ಲೇಯರ್ಸ್ಗಳನ್ನ ನೀವು ಆಲ್ರೌಂಡರಾಗಿ ಸೊ ಯಾರೊಬ್ಬರನ್ನ ಒಂದು ಚಲೋತ್ತಂಗೆ ಒಂದು ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಮತ್ತು ಬೌಲಿಂಗ್ ಸೆಕ್ಷನಲ್ಲಿ ನೋಡಿದರೆ ಅಹಮ್ಮದ್ ಅದಾರೆ, ಯಾದವ್ ಅದಾರೆ, ರೆಹಮಾನ್ ಠಾಕೂರ್ ಟೈ ಬಿಷ್ಣು ಎ ಖಾನ್ ಅದಾರೆ. ಸೊ ಈ ಒಂದು ಬೌಲಿಂಗ್ ಸೆಕ್ಷನ್ ಬ್ಯಾಟಿಂಗ್ ಸೆಕ್ಷನ್ ಎಲ್ಲ ಒಂದು ಪ್ಲೇಯರ್ಸ್ಗಳ ಲಿಸ್ಟನ್ನು ಕೊಟ್ಟಿದ್ದೀನಿ. ಸೊ ಈ ಒಂದು ಎಲ್ಲ ಪ್ಲೇಯರ್ಸಲ್ಲಿ ಸಹ ನಾನು ಒಂದು ಟೀಮನ್ನು ಮಾಡಿ ತೋರಿಸ್ತೀನಿ. ಸೊ ಅದು ಕೂಡ ಒಂದು ಟೀಮನ್ನು ಒಂದು ಪ್ರೆಡಿಕ್ಷನ್ ಮಾತ್ರ ಆಗಿರುತ್ತೆ. ಸೊ ಅದೇನು ಫೈನಲ್ ಟೀಮ್ ಇರಲ್ಲ. ಸೊ ಒಂದು ಫೈನಲ್ ಟೀಮನ್ನು ಒಂದು ಒಂದು ಲೈನಪ್ ಅಂದ್ಬಿಟ್ಟಾಗ ಫೈನಲ್ ಟೀಮ್ ಚೇಂಜ್ ಆಗಿರ್ತದೆ. ಸೊ ಒಂದು ಟೀಮನ್ನು ಮಾಡಿ ತೋರಿಸ್ತೀನಿ ಈಗ. ಓಕೆ ಫ್ರೆಂಡ್ಸ್, ನಾನು ಒಂದು ಒಂದು ಟೀಮನ್ನು ನೋಡೋದಾದರೆ ನೀವು ಸೊ ವಿಕೆಟ್ ಕೀಪರಲ್ಲಿ ಇಬ್ಬರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ರಿಷಭ್ ಪಂತನ್ನು, ಕೆ ಎಲ್ ರಾಹುಲ್ನ. ಸೊ ಅದೇ ರೀತಿ ಬ್ಯಾಟ್ಮನ್ ಸೆಕ್ಷನ್ನಲ್ಲಿ ಲೆವಿಸ್ ಶಾನ ಬದೋನಿನ ಮತ್ತು ಆಲ್ರೌಂಡರ್ ಸೆಕ್ಷನ್ನಲ್ಲಿ ಒಂದು ಜೈಸನ್ ಓಲ್ಡ್ರನ್ನು ತೆಗೆದುಕೊಂಡಿದ್ದೇನೆ. ಅದೇ ರೀತಿ ಒಂದು ಬಾಲರ್ ಸೆಕ್ಷನ್ನಲ್ಲಿ 5 ಜನ ಕರೆದುಕೊಂಡಿದ್ದೇನೆ. ಸೊ ಖಾನು, ಆದವ್, ಠಾಕೂರ್, ಬಿಷ್ಣೋಹಿ ಇಷ್ಟು ಪ್ಲೇಯರ್ಸನ್ನು ನಾನು ತೆಗೆದುಕೊಂಡಿದ್ದೀನಿ, ಈ ಒಂದು ಟೀಮನ್ನು ಮಾಡಿದ್ದೀನಿ. ಸೊ ಇದು ಕೂಡ ಒಂದು ಚೆನ್ನಾಗಿರುವಂಥ ಟೀಮು. ಸೊ ನೀವು ಕ್ಯಾಪ್ಟನ್ನಾಗಿ ನೀವು ಕೆ ಎಲ್ ರಾಹುಲ್ಗೆ ಒಂದು ವೈಸ್ ಕ್ಯಾಪ್ಟನಾಗಿ ಚೇಂಜ್ ಮಾಡ್ಕೋಬೋದು. ಸೊ ಕ್ಯಾಪ್ಟನ್ ಅಂತಂದರೆ ರಿಷಭ್ ಪಂತನ್ನು ಮಾಡಿಕೊಂಡು ವೈಸ್ ಕ್ಯಾಪ್ಟನಾಗಿ ರಾಹುಲ್ನ ಮಾಡ್ಕೋಬೋದು. ಸೊ ಇದು ನನ್ನ ಒಂದು ಟೀಮ್ ಆಗಿರುತ್ತೆ. ಸೊ ಇವತ್ತು ಇಷ್ಟು ಈ ಒಂದು ವಿಡಿಯೋಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ನಾನು ಮರಿಬೇಡ ಅಂತ ಹೇಳ್ತಾ ಬನ್ನಿ ಮತ್ತೊಂದು ವಿಡಿಯೋಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.